ಮುಂದಕ್ಕೆ ಹೋಗೋದಾದರೆ ಮುಂದಿನ ಸುದ್ದಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಧ್ಯಪ್ರದೇಶದ ಪ್ರವಾಸದಲ್ಲಿದ್ದಾರೆ ಇದೇನಪ್ಪ ಇದು ನಾಳೆ ನೋಡಿದ್ರೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಏನು ಉಚಿತ ಬಸ್ ಕೊಡುವಂಥ ಪ್ರಯಾಣಕ್ಕೆ ಅವಕಾಶ ಕೊಡುವಂಥ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ ಅಲ್ಲಿ ನೋಡೋ ಡಿ ಕೆ ಶಿವಕುಮಾರ್ ಮಧ್ಯಪ್ರದೇಶಕ್ಕೆ ಯಾಕೆ ಹೋದ್ರು ಅಂತ ಈ ವರ್ಷದ ಕೊನೆಯಲ್ಲಿ ಮಧ್ಯಪ್ರದೇಶದ ಚುನಾವಣೆ ಇರ್ತದೆ ಅಲ್ಲೇನಾದರೂ ಹೋಗಿ ಮ್ಯಾಜಿಕ್ ಮಾಡ್ತಾ ಇದಾರೆ ಕಮಲ್ನಾಥ್ ಅಲ್ಲೇನಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವ್ರಿಗೇನೂ ಹೆಲ್ಪ್ ಮಾಡ್ತಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಸೋಲ್ಸೋದಕ್ಕೆ ಏನಾದರೂ ತಯಾರಿ ಈಗೆಲ್ಲ ಚರ್ಚೆ ಆಗ್ತಾಯಿದೆ ಕಳೆದ ಒಂದು ವಾರದಿಂದ ಚರ್ಚೆಯಲ್ಲಿತ್ತು ಕರ್ನಾಟಕದಲ್ಲಿ ಗೆದ್ದ ಮೇಲೆ ಡಿ ಕೆ ಶಿವಕುಮಾರ್ ಮಧ್ಯಪ್ರದೇಶಕ್ಕೆ ಹೋಗಿ ರಾಜಕಾರಣವನ್ನು ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಏನು ಬೇಕು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ ಅಂತ ಬಟ್ ಈಗ ಮಧ್ಯಪ್ರದೇಶಕ್ಕೆ ಹೋಗಿರೋದು ಡಿ ಕೆ ಶಿವಕುಮಾರ್ ದೇವಸ್ಥಾನದ ವಿಚಾರವಾಗಿ ಎರಡು ದಿನಗಳ ಪ್ರವಾಸ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಗ್ವಾಲಿಯರ್ ಹೋದ್ ಗ್ವಾಲಿಯರ್ಗೆ ಹೋದರು ಅಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ದೂರದ ದಾಟಿಯಾಗೆ ಹೋಗಿ ಅಲ್ಲಿ ದಾಟಿಯಾದಲ್ಲಿರ್ತಕ್ಕಂಥ ಪೀತಾಂಬರ ಪೀಠ ಅಂತ ಕೂಡ ಕರೆಯಲ್ಪಡುವ ಬಗ್ಲಮುಖಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಪಿತಾಮರ ಪೀಠದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಡಿ ಕೆ ಶಿವಕುಮಾರ್ ಏಳು ಮೂವತ್ತಕ್ಕೆ ಇಂದೋರ್ಗೆ ತೆರಳಿದ್ದಾರೆ ಅಲ್ಲಿಂದ ಇಂದೋರಿನಿಂದ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಉಜ್ಜಯನಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ನಡೆಯುವ ಭಸ್ಮ ಆರತಿಯಲ್ಲಿ ಡಿ ಕೆ ಶಿವಕುಮಾರ್ ಪಾಲ್ಗೊಂಡು ಅದಾದ ಮೇಲೆ ಕಾಲಭೈರವ ದೇವಸ್ಥಾನದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಕಾಲಭೈರವ ದೇವಸ್ಥಾನದಲ್ಲಿ ದರ್ಶನ ಪಡೆದ ಬಳಿಕ ಪೂಜೆ ಆದಮೇಲೆ ಆಮೇಲೆ ಇಂದೋರ್ ವಿಮಾನದಿಂದ ಬೆಂಗಳೂರಿಗೆ ಆಗಮಿಸ್ತಾರೆ ವಾಪಸ್ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಬೆಂಗ್ಳೂರಿಗೆ ಆಗಮಿಸಿ ಅಲ್ಲಿ ಏನು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯ ಉದ್ಘಾಟನೆ ಚಾಲನೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನೋಡಬೇಕು ರಾಜಕಾರಣ ಬಗ್ಗೆ ಚರ್ಚೆ ಆಗ್ತಾಯಿದೆ ಅವರೇನು ರಾಜಕಾರಣದ ಬಗ್ಗೆಯೇ ಮಾತಾಡೋಕ್ಕೆ ರಾಜಕೀಯ ಮಾಡೋಕ್ಕೆ ಹೋಗಿದರೆ ಭೂಪಾಲ್ಗೆ ಹೋಗ್ಬೇಕಾಗಿತ್ತು ಬಟ್ ಭೂಪಾಲ್ ಹೋಗ್ತಾ ಇಲ್ಲ ಅವರು ಇಂದೋರ್ನಿಂದ ಅವ್ರು ವಾಪಸ್ಸು ಬೆಂಗಳೂರಿಗೆ ಇದ್ದಾರೆ ಡಿ ಕೆ ಶಿವಕುಮಾರ್ ಟೂ ಅರ್ಲಿ ಇನ್ನು ಟೈಮ್ ಇದೆ ತೆಲಂಗಾಣ ಆಂಧ್ರ ಒಂದು ಕಡೆ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲ ಕಡೆ ಕೂಡ ಡಿ ಕೆ ಶಿವಕುಮಾರ್ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಕೇಳಿಬಾರ್ದಿದೆ ನೋಡೋಣ ಎಷ್ಟು ವರ್ಕೌಟ್ ಆಗುತ್ತೆ ಮುಂದಿನ ದಿನಗಳು ಗೊತ್ತಾಗುತ್ತೆ ಇನ್ನು ಮುಂದಿನ